ಡಿ ಕೆ ಶಿವಕುಮಾರ್ ಇಡಿ ಐಟಿ ಸಿಬಿಐ ಎಲ್ಲಾ ಪ್ರಕರಣದಲ್ಲಿ ಸಿಗ್ಗಾಕೊಂಡು ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ. ಅದು ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ತಿರುಗಿಬಿದ್ದಂಥ ಗಂಡು ಅಂತ ಕಾಂಗ್ರೆಸ್ ಅವರು ಕರೀತಾರೆ. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಪಾಸ್ತಿ ಲೆಕ್ಕಾಚಾರ ನೋವು ನಲಿವು ಎಲ್ಲವನ್ನು ಅನುಭವಿಸ್ಬಿಟ್ಟಿದ್ದಾರೆ ಕಳೆದ 2-3 ವರ್ಷದಲ್ಲಿ. ಫಾರ್ ದ ಫಸ್ಟ್ ಟೈಮ್ ದೇವೇಗೌಡರ ಆಸ್ತಿ ಲೆಕ್ಕಾಚಾರಕ್ಕೆ ಕೈಯಿಟ್ಟಿದ್ದಾರೆ, ಅಧಿಕೃತವಾಗಿ ಹೇಳಿದ್ದಾರೆ. ದೇವೇಗೌಡರು ಹುಟ್ಟಾಗ ಎಷ್ಟು ಆಸ್ತಿ ಇಷ್ಟು, ಇವತ್ತೆಷ್ಟು ಆಸ್ತಿ ಇದೆ. ಬಿಡದಿಯ ಜನಾಂದೋಲನ, ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಡಿ ಕೆ ಶಿವಕುಮಾರ್ ಬಿಡದಿ ತೋಟದ ಮನೆ ಕೂಗಳತ್ತೆ ದೂರ, ಕುಮಾರಸ್ವಾಮಿ ತೋಟದ ಮನೆ ಬಿಡದಿಯಲ್ಲಿ ನಿಂತ್ಕೊಂಡು ದೇವೇಗೌಡರು ಆಸ್ತಿ ಲೆಕ್ಕ ಕೇಳಿದ್ದಾರೆ. ಎಷ್ಟಿದೆ ನಿಮ್ಮದು, ಎಷ್ಟು ಆಸ್ತಿ ಇದೆ ನಿಮ್ಮದು, ಮೊದಲೆಷ್ಟಿತ್ತು ಅಂತ ಒಂದಷ್ಟು ಮೇನ್ ಪಾಯಿಂಟ್ಸ್. ದೇವೇಗೌಡರ ಬಳಿ ಎಷ್ಟು ಆಸ್ತಿ ಇತ್ತು ಮೊದಲು ಅವ್ರು ಹುಟ್ಟಿದಾಗ, ರಾಮನಗರಕ್ಕೆ ಬಂದ ನಂತರ ಎಷ್ಟು ಜಮೀನು ಮಾಡ್ಕೊಂಡ್ರಿ ನೀವು ಕುಮಾರಸ್ವಾಮಿ ಅವರೇ, ಈಗೆಷ್ಟು ಎಕರೆ ಆಸ್ತಿ ಆಗಿದೆ ನಿಮ್ಮದು, ಆ ಆಸ್ತಿಗಳು ಯಾರ ಹೆಸರಿಗೆ ವರ್ಗಾವಣೆ ಆಗಿದೆ, ಮತ್ತೆ ಮರಳಿ ನಿಮ್ಮ ಹೆಸರಿಗೆ ಬಂದಿದ್ದು ಹೇಗೆ, ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಯಲಹಂಕದಲ್ಲಿ ಎಷ್ಟು ಆಸ್ತಿ ಇದೆ ನಿಮ್ಮದು, ನಿಮ್ಮ ಸಹೋದರ ಬಾಲಕೃಷ್ಣೇಗೌಡ ಸರ್ಕಾರಿ ಅಧಿಕಾರಿ ಆಗಿದ್ರು, ನೀವು ಸಿನಿಮಾ ಪ್ರದರ್ಶಕರು ಗುತ್ತಿಗೆದಾರರು ಅಲ್ವಾ, ಎಷ್ಟು ಆಸ್ತಿ ಇದೆ ನಿಮ್ಮದು, ಎಷ್ಟೆಷ್ಟು ಮಾಡಿದ್ದೀರಿ, ನಿಮ್ಮಪ್ಪ ಹುಡ್ತಾಗ ತಂದೆಯವ್ರು ಹುಡ್ತಾಗ ಎಷ್ಟಿತ್ತು, ದೇವೇಗೌಡ ಹುಡ್ತಾಗ ಆಸ್ತಿ ಅಂತ ದೇವೇಗೌಡರ ಆಸ್ತಿ ಅವ್ರ ಮಕ್ಕಳ ಆಸ್ತಿ ಎಲ್ಲರ ಆಸ್ತಿಯ ಲೆಕ್ಕವನ್ನು ಕೇಳ್ತಾ ಇದ್ದಾರೆ. ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತ ಹೇಳ್ತಿದ್ರು, ಯಾಕೆಂದರೆ ಐಟಿ ಇಡಿ ಸಿಬಿಐ ತನಿಖೆ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಏನು ಎತ್ತ ಅನ್ನೋದು ಬಹಿರಂಗ ಆಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಮೀರಿ ದಾಸ್ತಿ ದೇವೇಗೌಡರ ಹತ್ರ ಇದೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಹೇಳ್ತಾವ್ರೆ. ಎಷ್ಟಿದೆ ನಿಮ್ಮದು, ಏರ್ಪೋರ್ಟ್ ರೋಡಲ್ಲಿ ಎಷ್ಟಿದೆ, ಯಲಹಂಕದಲ್ಲಿ ಎಷ್ಟಿದೆ, ಚಿಕ್ಕ ಗುಬ್ಬಿ ದೊಡ್ಡ ಗುಬ್ಬಿಲಿ ಎಷ್ಟಿದೆ ನಿಮ್ಮದೆಲ್ಲ ಅಂತ ಕೇಳ್ತಾ ಇದ್ದಾರೆ. ಅವ್ರೇನು ಮಾತಾಡಿದ್ರು ಬಿಡದಿಲ್ಲ ಅನ್ನೋದನ್ನ ನಮ್ಮ ಹುಡುಗರಿಗೆ ಪ್ಲೇ ಮಾಡ್ತಾರೆ, ಅದನ್ನು ಬೈಟ್ನ ಕೇಳ್ಕೊಬೇಡಿ ಸರ್. ನೀವೆಲ್ಲರೂ ಮುಖ್ಯಮಂತ್ರಿ ಆಗಿದ್ರು, ಯಾರು ಮಂತ್ರಿ ಆಗಿದ್ರು, ಯಾರ ಚೇರ್ಮನ್ ಆಗಿದ್ರು, ಏನಾಗಿದ್ರು ತಾವು ಹೇಳಬೇಕು. ನೀವು ಹೇಳಲಿಲ್ಲ ಅಂದ್ರೆ ನಾವು ಹೇಳ್ತೀವಿ, ಇನ್ನೊಂದು ವಾರ ಟೈಮ್ ಇದೆ, ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತೀವಿ. ಆದರೆ ಕುಮಾರಣ್ಣನಿಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನು ಇತ್ತು, ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ, ಯಾರು ಜಮೀನು ಪಡ್ಕೊಂಡ್ರಿ, ಈಗ ಎಷ್ಟು ಎಕರೆ ಆಗಿದೆ, ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು, ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು, ಆ ಭೂಮಿ ದಾಖಲೆಗಳು ಇದೆಯಾ, ಇಲ್ಲಿ 100 ಎಕರೆ ಇಲ್ಲಿ ತಮ್ಮದು ತಮ್ಮ ಕುಟುಂಬದವ್ರು ಇಲ್ಲಿದೆ, ದೇವರೇ ಕುಂಬಳ್ಗೋಡ್ತಾವು ಒಂದು 200-250 ಎಕರೆ ಇದೆ, ಅಲ್ಲಿ ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಬೆಂಗಳೂರು ಉತ್ತರ ಯಲಹಂಕ ಯಲಹಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು, ನೀವು ಸಿನಿಮಾ ತೋರಿಸ್ತಿದ್ರಿ, ನೀವು ಒಬ್ಬ ಕಾಂಟ್ರಾಕ್ಟ್ರು, ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ, ಮುಂಜೂರಾತಿಯನ್ನು ಮಾಡಿಕೊಂಡ್ರು, ನಮಗೇನು ತಗರಾಲೇನಿಲ್ಲ, ಹೆಂಗೆ ಬಂತು, ಎಲ್ಲಿಗೆ ಬಂತು, ಎಷ್ಟು ಬಂತು, ಈಗ ನೆಲಮಂಗಲದಲ್ಲಿ ಎಷ್ಟಿದೆ, ಹಾಸನದಲ್ಲಿ ಎಷ್ಟಿದೆ, ಎಷ್ಟಾಗಿದೆ, ತಮ್ಮ ಮೌಲ್ಯ ಎಷ್ಟು, ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ, ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ, ತಾವು ಹೊಲ ಉಳ್ತಾ ಇರೋದು, ತಾವು ವ್ಯಾಪಾರ ಮಾಡ್ತಾ ಇರೋದು, ತಾವು ವಹಿವಾಟು ಮಾಡ್ತಾ ಇರೋದು ಗೊತ್ತಲ್ಲ, ನನಗೆ ಹೇಳ್ತಿರಲ್ಲ ಲುಲು ಕುಮಾರ್ ಅಂತ, ಅದೇನೋ ಸಿನಿಮಾ ತೋರಿಸ್ತಾ ಇದೆ ಅಂತ ಹೇಳ್ತಿರಲ್ಲ, ಚರ್ಚೆಗೆ ಬನ್ನಿ ಅಂತ ಕರೆದೆ ಪಾಪ ಅಸೆಂಬ್ಲಿಂದ ಪಾರ್ಲಿಮೆಂಟ್ ಕೊಟ್ಟೋದಿ. ಈಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಶಾಸಕರುಗಳು ಯಾರ್ಯಾರಿದ್ದಾರೆ, ನನಗೆ ಇಲ್ಲೆಲ್ಲ ಟಿವಿಲೋ ಅಲ್ಲೋ ಇಲ್ಲೋ ಮಾಡಿದ್ರೆ ಹೊರಟ ಜನರು ಅಸೆಂಬ್ಲಿಗೆ ದಾಖಲಾಗಿರ್ಬೇಕು ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ. ಈಗ ನಿಮ್ಮ ಎಮ್ ಎಲ್ ಎಗಳಿಗೆ ಯಾರಿಗೇ ಆಗಲಿ ಇಲ್ಲ ನಿಮ್ಮ ಎಮ್ ಎಸ್ ಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ನನ್ನ ಕುಟುಂಬದ ಬಗ್ಗೆ ಬರೀ ಚರ್ಚೆ ಮಾಡಿ, ನಾನು ಮರ್ತಿದ್ದೆ ನಾವು ನೀವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು, ನನ್ನ ಹೆಂಡತಿ ಮೇಲೆ ಹಾಕಿದ ಕೇಸು, ನನ್ನ ತಮ್ಮನ ಮೇಲೆ ಹಾಕಿದ ಕೇಸು, ಈ ರವಿ ಮೇಲೆ ಹಾಕಿದಂತ ಕೇಸು, ನಿಮ್ಮ ತಮ್ಮ ನಿಮ್ಮ ಅಣ್ಣ ಬಾಲಕೃಷ್ಣೇಗೌಡ ಇದಾರಲ್ಲ ಆ ಆಫೀಸರ್ಗಳ ಕೈಲಿ ಏನೇನು ಕೇಸ್ ಹಾಕ್ಸಿದ್ದ, ನೀನೇನು ಕೇಸ್ ರಿಜಿಸ್ಟರ್ ಮಾಡಿಸಿದ್ದೆ, ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಯಾವ ರೀತಿ ಕೇಸ್ ಆಯ್ತು ಚಂದ್ರಪುರ್ ಕೇಳಿ, ಅದೆಲ್ಲ ಕೂಡ ನಾನು ಮರ್ತಿದ್ದೆ. ಆದರೆ ಮತ್ತೆ ಒಂದು ವರ್ಷಕ್ಕೆ ನೆನಪು ಮಾಡುವಂತ ಕೆಲಸವನ್ನು ತಾವು ಮಾಡಿದ್ದೀರಿ, ಇದಕ್ಕೆಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ, ಚರ್ಚೆಗೆ ಸಿದ್ಧರಾಗಿದ್ದೇನೆ, ಅಸೆಂಬ್ಲಿಗೆ ತಯಾರಾಗಿದ್ದೇನೆ. 2 ಅಸೆಂಬ್ಲಿಯಿಂದ ಆಟೋಯ್ತು, ಅಟ್ಲೀಸ್ಟ್ ನೆಕ್ಸ್ಟ್ ಅಸೆಂಬ್ಲಿ ಇಲ್ಲಾರೋ, ಏಕೆಂದ್ರೆ ಮುಂದಿನ ನಮ್ಮ ಪೀಳಿಗೆಗಳು ನಿಮ್ಮ ಎಲ್ಲ
ಅನಿಷ್ಟಗಳು, ನಿಮ್ಮ ಸೋದರ ಭಾವಕೃಷ್ಣಗಳು, ನನ್ನ ಆಸ್ತಿಗಳು, ಎಷ್ಟು ಒಬ್ಬ ಆಫೀಸರ್, ಒಬ್ಬ ಸರ್ಕಾರಿ ನೌಕರಿ ಇವತ್ತು ಎಷ್ಟು ಸಾವಿರ ಕೋಟಿಗಿದ್ದಾನೆ ಅಂತೇಳಿ ನಾನು ಬಯಲಿಗೆ ಸಿದ್ಧನಾಗಿದ್ದೇನೆ. ನಿಮ್ಮ ಕಂತೆಗಳನ್ನ ಇದಾರಲ್ಲ, ಇನ್ನ ನಿಮ್ಮ ಸೋದರ ಅವನ ಕೇಳಿ ಕಳ್ಸ್ಕೊಡಿ. ನೆಲಬಂಗತ್ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ಏರ್ಪೋರ್ಟ್ ರಸ್ತೆಯಲ್ಲಿ ಇರ್ಬೋದು, ಉತ್ತರ ಇರ್ಬೋದು, ದೇವಗಿರಿ ಇರ್ಬೋದು, ಇಲ್ಲ ಕೆಟ್ಟಗರಲ್ಲಿ ಇರ್ಬೋದು, ಎಲ್ಲ ಚರ್ಚೆ ಮಾಡಲಿಕ್ಕೆ, ಏನ್ ಅನೇಕ ಮೈನಿಂಗ್ಗಳು ಇರ್ಬೋದು, ಎಲ್ಲವನ್ನ ಚರ್ಚೆ ಮಾಡ್ಲಿಕ್ಕೆ ನಾನು ಸಿದ್ಧಾಗಿದ್ದೇನೆ. ನಾನು ಬಿಡಿಸಿನ ಹೇಳ್ತಾ ಇಲ್ಲ. ನಾನು ಎಸ್ ಕೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರ ಮಾತಿನ ದಾಟಿ ಶೈಲಿ ಹೇಗಿತ್ತು ಅಂತ. ನಾನಾಗಲೇ ಆಸ್ತಿ ವಿಚಾರದಲ್ಲಿ, ನನ್ನ ಅಂತಸ್ಸಿನ ವಿಚಾರದಲ್ಲಿ ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಐ ಟಿ ಇ ಡಿ ಸಿ ಬಿ ಐನವ್ರು ಹಾಕ್ಕೊಂಡು ತನಿಖೆ ಮಾಡ್ಕೊಂಡು ತೊಂದರೆ ಕೊಡ್ತಾವ್ರೆ, ನಿಮ್ಮನ್ನು ಮಾತ್ರ ಟಚ್ ಮಾಡಿಲ್ಲ ಅನ್ನೋ ದಾಟಿಯಲ್ಲಿ ಹೇಳ್ದಂಗಿತ್ತು ಎಲ್ಲವನ್ನೂ ಕೂಡ. ಇವತ್ತು ಡಿ ಕೆ ಶಿವಕುಮಾರ್ ಪುಂಖಾನುಪುಂಖವಾಗಿ ಬ್ಯಾಕ್ ಟು ಬ್ಯಾಕ್, ಕುಮಾರಣ್ಣಂದೇನು, ರೇವಣ್ಣಂದೇನು, ಬಾಲಕೃಷ್ಣೇಗೌಡ್ರದ್ದೇನು, ದೇವೇಗೌಡ್ರದ್ದೇನು, ಯಾರು ಯಾರ ಹೆಸರು ಆಸ್ತಿ ಮಾಡಿದ್ರು ಮೊದಲು, ನಂತರ ಯಾರ ಹತ್ರ ಬರ್ಸ್ಕೊಂಡ್ರು, ಎಲ್ಲವನ್ನು ಮಾತಾಡ್ಬಿಟ್ಟಿದ್ದಾರೆ. ಸೊ ಅಂದರೆ ಈ ಒಂದು ಆಂದೋಲನ, ಜನಾಂದೋಲನ, ರೇ BJP ಅವ್ರು ಹೇಳ್ದಂಗೆ ಕೇಳ್ತಿದ್ರಲ್ರಿ ಕುಮಾರಸ್ವಾಮಿ ಅಂತ ತಮ್ಮದೇ ಶೈಲಿಯಲ್ಲಿ ಡಿ ಕೆ ಶಿವಕುಮಾರ್ ಕುಟುಕಿದ್ದಾರೆ, ಕೆಣಕಿದ್ದಾರೆ ಅಂತ ದೇವೇಗೌಡರ ಫ್ಯಾಮಿಲಿ ಹೇಳೋದು. ಕೆಣಕವರೇ ಡಿ ಕೆ ಶಿವಕುಮಾರ್ ಬಿಡೋಕ್ಕಾದದ ಅಂತ. ಹೌದು, ಡಿ ಕೆ ಸುರೇಶ್ ಸೋತಿದ್ದಾರೆ, ಇನ್ನೇನು ಮಾಡೋಕೆ ಸಾಧ್ಯ? ಡಿ ಕೆ ಸುರೇಶ್ ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ BJP ಅಭ್ಯರ್ಥಿಯಾಗಿ ಸೋಲಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ. ದೇವೇಗೌಡರ ವಿರುದ್ಧ ಫಸ್ಟ್ ಚುನಾವಣೆ ಸೋತಂತ ಡಿ ಕೆ ಶಿವಕುಮಾರ್ 85ರಲ್ಲಿ, 99ರಲ್ಲಿ ಕುಮಾರಸ್ವಾಮಿ ಅವ್ರನ್ನ ಸೋಲಿಸ್ತಾರೆ, 2004ರಲ್ಲಿ ದೇವೇಗೌಡರನ್ನ ತೇಜಸ್ವಿನಿ ರಮೇಶ್ ಅವ್ರನ್ನ ಅಭ್ಯರ್ಥಿ ಮಾಡಿ ಸೋಲಿಸ್ತಾರೆ ದೇವೇಗೌಡರನ್ನ ಎಂ ಪಿ ಎಲೆಕ್ಷನ್ ಕನಕಪುರದಲ್ಲಿ. 2013ರಲ್ಲಿ ಕನಕಪ್ಪ ಬೆಂಗಳೂರು ಗ್ರಾಮಾಂತರ ಬೈ ಎಲೆಕ್ಷನ್ನಲ್ಲಿ ಅನಿತಾ ಕುಮಾರಸ್ವಾಮಿಯನ್ನು ಸೋಲ್ಸ್ತಾರೆ ಡಿ ಕೆ ಸುರೇಶ್. 2023ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸ್ತಾರೆ ಕಾಂಗ್ರೆಸ್ಸಿಂದ ಇಕ್ಬಾಲ್ ಹುಸೇನ್ ಕ್ಯಾಂಡಿಡೇಟ್ ಮಾಡಿ. 2024ಕ್ಕೆ ದೇವೇಗೌಡರ ಮನೆಯವರು BJP ಜೊತೆ ಸೇರಿ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ. ಏನು ನೆಕ್ಸ್ಟ್ ಇನ್ನು ಕನಕಪುರಕ್ಕೂ ಬರ್ತಾರೆ ಅನ್ನೋ ಲೆಕ್ಕಾಚಾರ ಅವ್ರದ್ದು. ಸೊ ಏ ಆಗದ್ದಾಗಲಿ, ನಡೆದೋಗ್ಬಿಡ್ಲಿ ಅಂತ ಡಿ ಕೆ ಶಿವಕುಮಾರ್ ಇವತ್ತು ದೇವೇಗೌಡರ ಫ್ಯಾಮಿಲಿ ಪ್ರಾಪರ್ಟಿ ಲಿಸ್ಟನ್ನು ಬಹಿರಂಗ ಮಾಡಿದ್ದಾರೆ. ಎಸ್ ವಿಜಯ್ ಸರ್, ಒಂದು ಕಡೆ ತಮ್ಮನ ಸೋಲು, ಇನ್ನೊಂದು ಕಡೆ ಮೇಲೆ ಮೇಲೆ ಇವರು ಆಸ್ತಿ ಅಂತಸ್ತು ಬಗ್ಗೆ ವಿನಾಕಾರಣ ಕೆಣಕ್ತಾ ಇದ್ದಾರೆ ಎಲ್ಲರೂ. ಈಗಿನ ಸರ್ಕಾರದ ಸ್ಥಿತಿಗತಿ ಬಗ್ಗೆ, ಈಗ ಹೋರಾಟ ಮತ್ತು ಕಾಂಗ್ರೆಸ್ನವ್ರು ಕಳ್ಳರು, ಈ ಥರದ್ದೆಲ್ಲ ಒಂದಿಷ್ಟು ಆರೋಪಗಳು ಕೇಳಿ 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 ಶಿವಕುಮಾರ್ಗೆ ಒಂದಿಷ್ಟು ಏನೋ ಟ್ರಿಗರ್ ಅನಿಸ್ಬಿಟ್ಟಿದೆ. ಇವತ್ತು ಅದು ಯಾವ ಗಳಿಗೆಲ್ಲ ಮಾತಾಡಿದ್ರು ಗೊತ್ತಿಲ್ಲ, ಫುಲ್ಲು ಎಲ್ರಿಗೂ ಏಕ್ದಮ್ ಶುರು ಮಾಡ್ಕೊಂಡಿದ್ದಾರೆ. ಸೊ ಆಸ್ತಿ ವಿಚಾರ ಅಂದರೆ ನೀನು ನನಗೆ ಕೆಣಕಿದೀಯ, ನಾನು ಕೂಡ ಎಲ್ಲ ಕೆಣಕಬೇಕು, ಇರೋದನ್ನೆಲ್ಲ ಹೇಳ್ಬೇಕೀಗ, ಅದನ್ನು ಒಂದೊಂದೇ ಬಿಚ್ಚಿಡ್ತಾರೆ. ಈ ಮುಂದಿನ ಹಂತದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಸರ್. ನಾನು ನನ್ನ IT ED CBI ಮೂಲಕ ನನ್ನ ಮೇಲೆ ದಾಳಿ ಮಾಡಿ ನನ್ನನ್ನು ಬೀದಿಗೆ ತಂದವ್ರೆ, ನಾನು ಬೀದಿಯಲ್ಲಿ ಚರ್ಚೆ ಆಗಂಗೆ ಮಾಡಿದ್ದಾರೆ, ನಾನು ನಿಮ್ಮನ್ನು ಬಿಡಲ್ಲ ಅಂತ ಹೇಳ್ದಂಗೆ ಐತಿದ್ದು. ಅದು ದಾಖಲೆ ಸಮೇತ ಇಡ್ತೀನಿ ಅಂತ ಹೇಳಿದ್ದಾರೆ, ಬನ್ನಿ ಚರ್ಚೆಗೆ, ಸದನದಲ್ಲಿ ಕೂತಣ್ಣ ಬನ್ನಿ, ನಾನು ನಂದು ದಾಖಲೆ ಇಡ್ತೀನಿ, ನೀವು ಇಡಿ, ನಾನು ಹೇಗೆ ಮಾಡಿದೆ, ನಾನು ಹೆಂಗೆ ದುಡ್ದೆ, ನಾನು ಇಡ್ತೀನಿ, ನೀವು ಇಡಿ ಅನ್ನೋ ಥರದ್ದು ಮಾತಾಡಿದ್ದಾರೆ. ಜಸ್ ವಿನಾಯಕ್ ಸರ್, ಇದು ಚರ್ಚೆ ಆಗ್ತದೆ ಯಾಕಂತಂದರೆ, ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನ ಆಸ್ತಿ ಎಷ್ಟಿದೆ, ಡಿ ಕೆ ಶಿವಕುಮಾರ್ ಆಸ್ತಿ ಎಷ್ಟಿದೆ ಅನ್ನುವಂಥದ್ದನ್ನು BJP ಹೈಕಮಾಂಡ್ ಲಿಸ್ಟ್ ಕೊಟ್ಟಿದ್ರಂತೆ. ಅದು ಆ ವಿಚಾರ ಈಗ ಡಿ ಕೆ ಶಿವಕುಮಾರಿಗೆ ಗೊತ್ತಾಗಿದೆ. ಇದೇ ಕಾರಣಕ್ಕೆ ಇವತ್ತು ಜನಾಂದೋಲನ ಕಾರ್ಯಕ್ರಮ ಆಯ್ತಲ್ಲ, ಆ ವೇಳೆ ಇವತ್ತು ಆರೋಪ ಮಾಡಿರುವಂಥದ್ದು ಅಂದರೆ HD ದೇವೇಗೌಡರ ಕುಟುಂಬದ ಬಗ್ಗೆ ಡಿ ಕೆ ಶಿವಕುಮಾರ್ ಆಸ್ತಿ ಬಗ್ಗೆ ಯಾವತ್ತೂ ಮಾತಾಡಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಮಾತಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅಂದರೆ ಕೇಂದ್ರಕ್ಕೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರದ್ದು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರದ್ದನ್ನ ಆಸ್ತಿ ಎಷ್ಟಿದೆ ಅಂತ ಪಟ್ಟಿಯನ್ನ BJP ಹೈಕಮಾಂಡ್ ಕೊಟ್ಟಿದ್ದಾರೆ ಅಂತ. BJP ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಆರೋಪ ಇವತ್ತು ವೇದಿಕೆ ಮೇಲೆ. ಹಾಗಾಗಿ ನಿಮ್ಮ ಆಸ್ತಿ ನಾನು ಬಿಚ್ಚಿಡ್ತೀನಿ ಅನ್ನೋದು ಇವ್ರದ್ದು. ಎಲ್ಲರೂ ಬಿಚ್ಚಿಡ್ಲಿ, ಎಲ್ರಿಗೂ ಅನುಕೂಲ ಆಗಲಿ. ಯಾರ್ಯಾರು ಎಷ್ಟೆಷ್ಟು ದುಡ್ಡು ಮಾಡೋರು, ಎಷ್ಟೆಷ್ಟು ಆಸ್ತಿ ಮಾಡೋರು, ಹೆಂಗೆ ಮಾಡೋರು ಅಂತ ಬಿಚ್ಚಿಟ್ಬಿಟ್ರೆ ಜನಗಳಿಗೆ ಅನುಕೂಲ ಆಗುತ್ತೆ, ಅವರು ಕಲ್ತ್ಕೊಂಡು ಆಸ್ತಿ ಮಾಡ್ಬೋದು. ಜನರ ಮುಂದೆ ಎಲ್ಲರೂ ಬೆತ್ತಲೆ ಆಗ್ತಿದ್ದಾರೆ ಈಗ. ಡಿ ಕೆ ಶಿವಕುಮಾರ್ ಹೆಂಗಿಷ್ಟು ಆಸ್ತಿ ಮಾಡ್ರು ಅಂತಲೂ ಗೊತ್ತಾಗುತ್ತೆ ಜನಕ್ಕೆ, ಅವರು ಸಂಪಾದನೆ ಮಾಡ್ಬೋದು ಹಂಗೆ. ಆ್ಯಂಡ್ ಕುಮಾರಸ್ವಾಮಿ ಹೆಂಗೆ ಮಾಡೋರು ಅಂತ ಹೇಳಿದ್ರೆ ಅವರು ಜನ ಕೂಡ ಅದನ್ನು ನೋಡಿ ಸಂಪಾದನೆ ಮಾಡ್ತಾರೆ, ಸಿದ್ದರಾಮಯ್ಯವ್ರು ಹೆಂಗೆ ಮಾಡೋದು ಅನ್ನೋ ಹೇಳಿದ್ರೆ ಜನ ಕೂಡ ಅದನ್ನು ಕಲಿತಾರೆ. ಹೌದು, ಶ್ರೀಮಂತಿಕೆ ಹೆಂಗೆ ಬಂತು ಅನ್ನೋದನ್ನ ಹೇಳ್ಕೊಟ್ರೆ ಜನರು ಕೂಡ ಶ್ರೀಮಂತರ ಆಗ್ತಾರಲ್ಲ, ಒಳ್ಳೆಯದು. ಸಿದ್ದರಾಮಯ್ಯನವ್ರ ಆಸ್ತಿ ಅವ್ರು ಹೇಳಿ ಯಾರು ಆಗ್ತಾ ಇದ್ರು, ಸಿದ್ದರಾಮಯ್ಯನವ್ರ ಸೊಸೆ ಇಲ್ಲಿ ಯಾವುದು ದೊಡ್ಡ ಪಬ್ ಮಾಡೋರೆ ಬೆಂಗಳೂರಲ್ಲಿ, ಏಷ್ಯಾದಲ್ಲಿ ಅತಿ ದೊಡ್ಡ ಪಬ್, ಹಂಗೆಲ್ಲ ಕಾಮೆಂಟ್ ಆಗ್ತಾ ಇವೆಲ್ಲ ಹೇಳ್ತಾ ಇದ್ರು. ಸೊ ಎಲ್ಲರೂ ಹೆಂಗೆಂಗೆ ಆಸ್ತಿ ಮಾಡಿದ್ರು ಅಂತ ಎಲ್ಲರೂ ಅವ್ರದ್ದ ಇವ್ರದ್ದು ಅವ್ರದ್ದ ನೀಟಾಗಿ ಡೀಟೇಲ್ ಆಗಿ ಹೇಳಿ, ಸರಿ ಜನಗಳೆಲ್ಲ ಕಲ್ತ್ಕೊಳ್ಳಿ, ಅವರು ಒಳ್ಳೆ ರೀತಿಲಿ ದುಡ್ಡು ಮಾಡಲಿ. ಸರಿ ದಾರಿನ ತಪ್ಪ ದಾರಿನ ಅದು ಮುಖ್ಯ ಆಗುತ್ತೆ.
ಅವ್ರು ಹೇಳ್ದಾಗ ಗೊತ್ತಾಗತ್ತಲ್ಲ ಹೆಂಗ್ ಮಾಡಿದ್ವಿ, ಈ ವರ್ಷ ಎಷ್ಟಿತ್ತು, ನೆಕ್ಸ್ಟ್ ವರ್ಷ ಹೆಂಗಾಯ್ತು, ಅದನ್ನ ಹೆಂಗ್ ಖರೀದಿ ಮಾಡಿದ್ರು, ಯಾರ್ದೋ ಹೆಸರು ಮಾಡಿದ್ರೆ ಹೆಂಗ್ ಮಾಡ್ಕೊಂಡು ಲೆಕ್ಕ ಹೇಳ್ತಾರಲ್ಲ, ಅವೆಲ್ಲರಿಗೂ ಗೊತ್ತಾದ್ರೆ ಜನ ಕಲಿತಾರೆ. ಜನಕ್ಕೊಂದು ಫಾರ್ಮುಲಾ. ಡಿ ಕೆ ಶಿವಕುಮಾರ್ ಒಂದಿಷ್ಟು ಲೆಕ್ಕ ಇದೆ ಸರ್, ಕುಂಬಳಗಳ ಬಳಿ 200-250 ಎಕರೆ ಇದೆ, ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಅಲ್ಲೆಲ್ಲ ಕೂಡ ಇದೆ, ಯಲಂಕ ಕಡೆ ಇದೆ, ಹಾಸನ ನೆಲಮಂಗ್ಲ ಅಲ್ಲೆಲ್ಲ ಕೂಡ ಆಸ್ತಿ ಇದೆ, ಅದೆಲ್ಲ ಹೆಂಗ್ ಬಂತು, ಅದ್ರ ಮೌಲ್ಯ ಇವತ್ತು ಎಷ್ಟಿದೆ ಅಂದ್ರೆ, 10 ವರ್ಷದ ಬ್ಯಾಕ್ ಅದೆಲ್ಲ ಇದ್ದಿಲ್ಲ, ಇದಕ್ಕಿದಂಗ ಹೆಂಗ್ ಬಂತು, ಯಾರ ಹೆಸರಲ್ಲಿತ್ತು, ಅದು ಹೆಂಗ್ ವರ್ಗಾವಣೆ ಆಯ್ತು, ಇದೆಲ್ಲ ಪ್ರಶ್ನೆಗಳನ್ನ ಮಾಡಿರುವಂತದ್ದು ಇವತ್ತು. ಬಟ್ ಅದನ್ನ ಡಾಕ್ಯುಮೆಂಟ್ ಬಿಡ್ತಾರ, ಇದು ಬುಟ್ಟಿಯಲ್ಲಿ ಹಾವು ಬಂದು ಹಾವಿದೆ ಹಾವಿದೆ ಅನ್ನುವಂತ ಕತೆ ಅಂತ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಆತರ ಸುಮ್ಮನೆ ಕೂರೋ ಮಗ ಅಲ್ಲ. ಡಿ ಕೆ ಶಿವಕುಮಾರ್ ಒಂದ್ಸರ್ ಕೈ, ನಾನು ಈ ಅವ್ರ ಬಗ್ಗೆ 1000 ಚರ್ಚೆ ಇರ್ಬೋದೇನೋ, ಒಂದು ಸಾರಿ ನಿರ್ಧಾರ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅದನ್ನ ಬಹಿರಂಗ ಮಾಡಬೇಕು ಅಂದ್ರೆ ಮನೆ ಮಾಡ್ತಾರೆ. ಹೌದು, ನೆಗೆಟಿವ್ ಚರ್ಚೆ 1000 ಇರ್ಬೋದೇನೋ, ಡಿ ಕೆ ಶಿವಕುಮಾರ್ ಒಂದಷ್ಟು ರಾಜಕೀಯ ನಡೆಗಳ ಬಗ್ಗೆ ಒಂದಷ್ಟು ಅರಿವಿದೆ ನನಗೆ. ಕರೆಕ್ಟ್. ನರೇಂದ್ರ ಮೋದಿ ಅಮಿತ್ ಶಾ ಜೊತೆ ಜೆಲ್ ಆಗಿದ್ರೆ ಅವ್ರು ಹೇಳಿದ್ನ ಕೇಳಿದ್ರೆ ಮನುಷ್ಯ ಇವತ್ತು ಸಿ ಎಂ ಎ ಸರ್. ಇದ್ರ ಬೆನ್ನಲ್ಲೇ ಒಂದು ಚನ್ನಪಟ್ಟಣ ಬೈ ಎಲೆಕ್ಷನ್ ಇದೆ, ಅದಕ್ಕೇನಾರ ಪ್ಲೇ ಕಾರ್ಡ್ ಆಯ್ತು ನೋಡ್ರಿ. ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಹೆಂಗ್ ಸ್ಟ್ರಾಂಗು, ಸಿ ಪಿ ಯೋಗೇಶ್ವರ್ ಹಂಗೆ ಸ್ಟ್ರಾಂಗು. ಹೌದು, ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಎಷ್ಟು ಸ್ಟ್ರಾಂಗು, ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಅಷ್ಟೇ ಸ್ಟ್ರಾಂಗು. ಹೌದು, ಸ್ಟ್ರಾಂಗ್ ಲೀಡರ್ ಅವರು. ನೋಡೋಣ, 1999 ಫಸ್ಟ್ ಟೈಮ್ ಇಂಡಿಪೆಂಡೆಂಟ್ ಎಂ ಎಲ್ ಎ ಸಿ ಪಿ ಯೋಗೇಶ್ವರ್. ಈಗ ರಾಮನಗರ, ಈಗ ಬೆಂಗಳೂರು ದಕ್ಷಿಣ ಸೌತ್ ಜಿಲ್ಲೆ ಮಾಡೋದು ಬಿಡಿ, 4 ವಿಧಾನಸಭಾ ಕ್ಷೇತ್ರ ಇದ್ರು, ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್, ರಾಮನಗರಕ್ಕೆ ಕುಮಾರಸ್ವಾಮಿ ಅವರು, ಕನಕಪುರಕ್ಕೆ ಡಿ ಕೆ ಶಿವಕುಮಾರ್. ಬಟ್ ಡಿ ಕೆ ಶಿವಕುಮಾರ್ ಕನಕಪುರದಲ್ಲಿ ಅವ್ರು ಯಾರು ಇಮಿಡಿಯೇಟ್ ಟಚ್ ಮಾಡಕ್ ಸಾಧ್ಯ ಆಗಿಲ್ಲ 700 ಕನಕಪುರಕ್ಕೆ. ಕುಮಾರಸ್ವಾಮಿ ಅವ್ರ ಮಗನ ಸೋಲ್ಸಿದ್ದಾರೆ ರಾಮನಗರದಲ್ಲಿ, ಅವ್ರ ಪಾರ್ಪತ್ಯ ಸಾಧಿಸಿದ್ದಾರೆ ಡಿ ಕೆ ಸುರೇಶ್ ಅವರು, ಮುಂದೆ ಲೋಕಸಭೆಯಲ್ಲಿ ಕೂಡ ಲೇಡ್ ಕಾಂಗ್ರೆಸ್ಗೆ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಏಕಾಂಗಿಯಾಗಿ ಗೆದ್ದಿಲ್ಲ, ಕಾಂಗ್ರೆಸ್ ಅವ್ರ ನೆರವಿನಿಂದ ಗೆದ್ದವ್ರೆ ಚನ್ನಪಟ್ಟಣ ವಿಧಾನಸಭೆ ಚುನಾವಣೆ. ಕಾಂಗ್ರೆಸ್ ನೆರವು ಮೀನ್ಸ್ ಮುಸಲ್ಮಾನ್ ವೋಟ್ ಹಾಕಿದ್ದಾರೆ. ಸೊ ಹಾಗಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನ ಇವರಿಬ್ರು ಕಿತ್ತಾಡ್ತಲ್ಲಿ, ಇವ್ರು ಚನ್ನಪಟ್ಟಣದಲ್ಲಿ ಬಂದಾಗ ಟ್ರಯಾಂಗಲ್ ಟ್ರಯಾಂಗಲ್ ತ್ರಿಕೋನ ಸ್ಪರ್ಧೆ. ಹೌದು, ಚನ್ನಪಟ್ಟಣದಲ್ಲಿ ಟ್ರಯಾಂಗಲ್, ಕುಮಾರಸ್ವಾಮಿ ಯೋಗೇಶ್ವರ್ ಪರವಾಗಿ ಗಟ್ಟಿಯಾಗಿ ನಿಂತರೆ ಯೋಗೇಶ್ವರ್ ಗೆಲ್ತಾರೆ. ಸೊ ಒಂಥರ ವಿಚಿತ್ರ ಚನ್ನಪಟ್ಟಣ ಕ್ಷೇತ್ರ. ಚನ್ನಪಟ್ಟಣ ಕ್ಷೇತ್ರನ ಈ ಡಿಬೇಟ್ ಅಲ್ಲಿ ಅಳಿಯಕ್ಕಾಗಲ್ಲ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರ ಗೆಲುವಿಗೆ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಇದೆ. 25,000 ಮುಸ್ಲಿಂ ಸೋಟೆನ ಕಾಂಗ್ರೆಸ್ಗೆ ಊಟ ಹಾಕಿದ ಎಂಎಲ್ಎ ಎಲೆಕ್ಷನ್ ಕುಮಾರಸ್ವಾಮಿ ಗೆಲ್ತಿರಲಿಲ್ಲ, ಒಪ್ತಾರೆ ವಾಸ್ತವವಾಗಿ ಅವರು ಅದನ್ನ. ಹಾಗಾಗಿ ಚನ್ನಪಟ್ಟಣ ಪಾಲಿಟಿಕ್ಸ್ಗೆ ಚನ್ನಪಟ್ಟಣಕ್ಕೆ ಹೋದಾಗ ಮಾತಾಡ್ತಾರೆ, ನಾಳೆ ರಾಮನಗರ ಅಲ್ವಾ, ನಾಳೆ ಚನ್ನಪಟ್ಟಣ ಅಲ್ವಾ, ಅಲ್ಲಿ ಹೋದಾಗ ಮಾತಾಡ್ತಾರೆ, ಅಲ್ಲೂ ಸಮಾವೇಶ ಮಾಡ್ಬೇಕಲ್ಲ ಮಾಡ್ತಾರೆ. ಅದು ನೋಡೋಣ, ಇವ್ರು ಎಲ್ಲೆಲ್ಲಿ ಹೋಗ್ತಾರೋ ಇವರು ಅಲ್ಲೇ ಹೋಗ್ತಾರೆ ಮಾಡ್ತಾರೆ. ಈಗ ಆಸ್ತಿ ವ್ಯವಹಾರಗಳು ಹಂಗ ನೋಡಿದ್ರೆ ಕುಮಾರಸ್ವಾಮಿ ಅವ್ರಿಗಿಂತ ಡಿ ಕೆ ಶಿವಕುಮಾರ್ಗಿಂತ ಫಸ್ಟ್ ಫಿನಾನ್ಸಿಯಲ್ ಸ್ಟ್ರಾಂಗ್ ಸಿ ಪಿ ಯೋಗೇಶ್ವರ್. ಅಂದ ಕಾಲದಲ್ಲಿ ಅಮಿತಾಬ್ ಬಚ್ಚನ್ ಸಾಲ ಕೊಟ್ಟಿದ್ದ ಕೋಟಿಗಟ್ಟಲೆ ವ್ಯಕ್ತಿ, ಡಬಲ್ ರೋಡ್ ಆಫೀಸ್ ಮಾಡಿ ರಿಯಲ್ ಎಸ್ಟೇಟ್ ಸಿ ಪಿ ಯೋಗೇಶ್ವರ್ದು. ಕುಮಾರಸ್ವಾಮಿ ಅವ್ರಿಗಿಂತ ಡಿ ಕೆ ಶಿವಕುಮಾರ್ಗಿಂತ ಫಿನಾನ್ಷಿಯಲಿ ಫಸ್ಟ್ ಸ್ಟ್ರಾಂಗ್ ಸಿ ಪಿ ಯೋಗೇಶ್ವರ್. ಬೇಕಾದಂಗೆ ರಿಯಲ್ ಎಸ್ಟೇಟ್ ಅಲ್ಲಿ ದುಡ್ಡು ಮಾಡಿ ಅವೆಲ್ಲ ಮಾಡಿದ್ಮೇಲೆ ರಾಜಕೀಯಕ್ಕೆ ಎಂಟ್ರಿ. 99 ವರದೇಗೌಡರ ಅಪೋಸಿಟ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಟಿವಿ ಗುರುತು ಐ ತಿಂಕ್ 99 ಎಂಎಲ್ಎ ಕೃಷ್ಣಪ್ಪ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಅವ್ರನ್ನ. ಹಾಗಾಗಿ ಎಲ್ಲ ಪಂಟ್ರಿಗಳು ಹೇಳ್ತಾ ಇದಲ್ಲ, ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಪ್ರಭು ಅವ್ರದೇ ಪ್ರಾಬಲ್ಯ ಇದೆ, ಡಿ ಕೆ ಶಿವಕುಮಾರ್ ಅವ್ರದಿದೆ, ಚನ್ನಪಟ್ಟಣ ಬಂದ ಯೋಗೇಶ್ವರದ ಪ್ರಾಬಲ್ಯ ಇದೆ. ನಡೆದಿರಬಿಟ್ಟು ಅದು ಒಂದು ಚರ್ಚೆ ಬರ್ತದೆ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಪಾಸ್ತಿ ಲೆಕ್ಕಾಚಾರ, ಇ ಡಿ ಐ ಟಿ ವಿಚಾರದಲ್ಲಿ ಮನೆ ಮಂದಿಯೆಲ್ಲ ಹೋಗಿ ವಿಚಾರಣೆಯನ್ನು ಫೇಸ್ ಮಾಡಿಬಿಟ್ಟಿದ್ದಾರೆ. ನಂದೇ ಎಲ್ಲ ಬಹಿರಂಗ ಆಯಿತು. ನನ್ನನ್ನು ಲುಲು ಕುಮಾರ ಅಂತ ಕರೀತೀರಾ, ಲುಲು ಕುಮಾರ ಅಂತ ನೀವು ಮಾಡಿರೋದಲ್ಲ ಎಲ್ಲಿದು ಅಂತ ದೇವೇಗೌಡರು ಹುಡ್ತಾಗ ಆಸ್ತಿ ಎಷ್ಟಿತ್ತು, ಇವತ್ತೆಷ್ಟಿದೆ, ಕುಮಾರಸ್ವಾಮಿ ಅವರ ಆಸ್ತಿ ಎಷ್ಟಿತ್ತು, ಬಾಲಕೃಷ್ಣೇಗೌಡದ ಆಸ್ತಿ ಎಷ್ಟು ಅಂತ ಎಲ್ಲ ಆಸ್ತಿಯನ್ನು ಬಹಿರಂಗವಾಗಿ ಚರ್ಚೆ ಮಾಡ್ತಾಯಿದ್ದಾರೆ. ಕರ್ನಾಟಕದ ಜನ ಕಣ್ತು ತುಂಬ್ಕೋಬೇಕು, ಯಾರ್ಯಾರ ಆಸ್ತಿ ಹೆಂಗೆ ಅಂತ ಎಲ್ಲರೂ ಹೇಳ್ಕೋಬೇಕು. ಆಸ್ತಿ ಹೆಂಗೆ ಸಂಪಾದನೆ ಮಾಡಿದ್ವಿ, ಹೆಂಗೆ ಬಂತು ಅಂತ ಹೇಳಿದ್ರೆ ನಾವುಗಳೆಲ್ಲ ಒಂದಷ್ಟು ಕಲಿಬೋದು. ನಮ್ಮ ಆಸ್ತಿ ಇನ್ನೊಂದು 30-40 ವರ್ಷಕ್ಕೆ ಎಷ್ಟು ಮಾಡ್ಕೋಬೋದು ಅಂತ. ಬಟ್ ಗೊತ್ತಿಲ್ಲ, ಫಾರ್ಮುಲಾ ಎಲ್ಲ ಹೇಳ್ಕೊಡಲ್ಲ, ಎಲ್ಲೆಲ್ಲಿದೆ ಅಂತ ಹೇಳ್ತಾರೆ ಅಷ್ಟೇ, ಅವರು ಇವರು ಇವ್ರದ್ದು ಅವ್ರದ್ದು. ಏನೇ ಈ ಡಿಬೇಟ್ ಬಗ್ಗೆ ಡಿ ಕೆ ಶಿವಕುಮಾರ್ ಹಾಗೆ ವರ್ಸಸ್ ಕುಮಾರಸ್ವಾಮಿ ಅವರ ನಡುವಿನ ಈ ಕಾಳಗ, ಈ ಆಸ್ತಿ ಕಿತ್ತಾಟದ ಬಗ್ಗೆ, ಸಂಪತ್ತಿನ ಸಾಮ್ರಾಜ್ಯದ ಸಮರದ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ, ವಿಡಿಯೋಸ್ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ,
ಹಾಗೆ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.